ಬಳಗನೂರಿನ ಆರಕ್ಷಕ ಠಾಣೆಯಲ್ಲಿ 10 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದ ಜಮಾಧಾರ್ ಮೇಘನಾಯಕ್ ಎನ್ನುವರು ನಿನ್ನೆ ರಾಯಚೂರಿನ ಕೊರೋನಾ ಕೇರ್ ಸೆಂಟರ್ನಲ್ಲಿ ಕಳೆದ 15 ದಿನಗಳಿಂದ ಕೊರೋನಾ ಸೋಂಕು ದೃಢಪಟ್ಟ ಕಾರಣಕ್ಕಾಗಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಕೊನೆಯುಸಿರೆಳೆದರು. ಅವರು ಮುದುಗಲ್ ಬಳಿಯ ಹೆಗ್ಗಾಪುರು ತಾಂಡ ನಿವಾಸಿಯಾಗಿದ್ದರು. ಅವರಿಗೆ ತಂದೆ, ತಾಯಿ, ಹೆಂಡತಿ ಮತ್ತು 2 ಹೆಣ್ಣು 1 ಗಂಡು ಮಕ್ಕಳಿದ್ದರು. 1997 ಬ್ಯಾಚ್ನಲ್ಲಿ ಆರಕ್ಷಕರಾಗಿ ಸೇವೆಗೆ ಆಯ್ಕೆಯಾಗಿದ್ದರು. 10 ವರ್ಷಗಳಿಂದ ಬೆಳಗಾನೂರಿನ ಆರಕ್ಷಕ ಠಾಣೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ಇನ್ನು 12 ವರ್ಷ ಸೇವಾವಧಿ ಇತ್ತು. ಆದರೆ ಕೊರೋನಾಗೆ ಬಲಿಯಾಗಿರುವುದು ನಮಗೆ ಅತೀವ ದುಃಖಕ್ಕೆ ಕಾರಣವಾಗಿದೆ ಎಂದು ಬೆಳಗಾನೂರಿನ ಆರಕ್ಷಕ ಸಿಬ್ಬಂದಿ ತಮ್ಮ ದುಃಖವನ್ನು ತೋಡಿಕೊಂಡು ಅವರೊಂದಿಗಿನ ಒಡನಾಟವನ್ನ ನೆನೆದು ಕಣ್ಣೀರಿಟ್ಟರು. ನಿನ್ನೆ ವಿಧಿವಶರಾಗಿರುವ ಜಮಾಧಾರ್ ಮೇಘನಾಯಕ್ ಅವರಿಗೆ ಇಂದು ಬೆಳಗಾನೂರಿನ ಆರಕ್ಷಕ ಠಾಣೆಯಲ್ಲಿ ಸಿಬ್ಬಂದಿ ಶ್ರದ್ಧಾಂಜಲಿಯನ್ನ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಎಎಸ್ಐ ಅಶೋಕ್ ರಾಮ್ಪುರ್, ಆರಕ್ಷಕ ರೇವಣ ಸಿದ್ದಪ್ಪ ಸೇರಿದಂತೆ ಇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸುರೇಶ್ ಬೆಳಗಾನೂರು, ಎಸ್9 ಟಿವಿ, ಬೆಳಗಾನೂರು.